ಒಂದು ಲೇಖನ. ಲೇಖನದ ಹೆಸರು ಬದುಕು ಅಂದ್ರೆ ಏನು, ಈ ಬದುಕನ್ನ ಸುಂದರಗೊಳಿಸಿಕೊಳ್ಳುವುದು ಹೇಗೆ, ಈ ಬದುಕನ್ನು ಸುಂದರಗೊಳಿಸಿಕೊಳ್ಳುವುದು ಹೇಗೆ, ಬದುಕನ್ನು ಹೇಗೆ ಗ್ರಹಿಸಿಕೊಂಡು ಹೇಗೆ ಅರ್ಥೈಸಿಕೊಳ್ಳಬೇಕು, ಹೇಗೆ ಬದುಕನ್ನು ಅರ್ಥ ಮಾಡಿಕೊಳ್ಳಬೇಕು, ಬದುಕಿನ ಮೂಲಭೂತ ಕಾತುರಕ್ಕೆ ಯಾವ ವ್ಯಾಖ್ಯಾನ ಕೊಡಬೇಕು, ಬದುಕಿನ ಮೂಲಭೂತ ಕಾತುರಕ್ಕೆ ಯಾವ ವ್ಯಾಖ್ಯಾನ ಕೊಡಬೇಕು, ಯಾವ ಯಾವ ಮೀಮಾಂಸೆಗಳನ್ನು ಓದಬೇಕು, ಯಾವುದು ಇಡಿಯಾಗಿ ಬದುಕನ್ನು ಗ್ರಹಿಸುವ ಪಠ್ಯ, ಎಷ್ಟೆಲ್ಲಾ ಪ್ರಶ್ನೆಗಳು ನಮಗೆ ಕಾಡುತ್ತವೆ. ಈ ಶಬ್ದ ನಿಶಬ್ದದ ಪ್ರಪಂಚದಲ್ಲಿ ಒಂದರ ಮೇಲೆ ಒಂದು ಅವಲಂಬಿತವಾಗಿರುವ ದೃಷ್ಟಾಂತದ ಚಿತ್ರಗಳು ನಮ್ಮೆದುರಿಗೆ ಪ್ರಕೃತಿ ನೀಡುತ್ತಿದ್ದರೂ ನಾವು ಗಮನಿಸದೆ ಹೋಗುತ್ತಿರುವುದು, ಅಥವಾ ಗಮನಕ್ಕೆ ಬಂದರೂ ಯಾವುದನ್ನೂ ಗಂಭೀರವಾಗಿ ಪರಿಗಣಿಸದೆ ಸಾಗುತ್ತಿರುವುದು ನಮಗೆ ಗೋಚರವಾಗುವುದಿಲ್ಲವೇ? ಎಷ್ಟೊಂದು ಉತ್ತರಗಳು ನಮ್ಮ ಪರಿಸರದಿದ್ದರೂ, ಎಷ್ಟೊಂದು ಉತ್ತರಗಳು ನಮ್ಮ ಪರಿಸರದಲ್ಲಿ ಇದ್ದರೂ ನಾವು ಅದರ ಕಡೆ ಚಿಂತಿಸದೆ ನಮ್ಮ ಪಾಡಿಗೆ ನಾವು ಇದ್ದು ಬಿಟ್ಟಿರುವುದು ಅಸಂಖ್ಯಾತ ಅಪಸವ್ಯಕ್ಕೆ ಕಾರಣವಾಗುವುದಿಲ್ಲವೇ? ಅಸಂಖ್ಯಾತ ಅಪಸವ್ಯಕ್ಕೆ ಕಾರಣವಾಗುವುದಿಲ್ಲವೇ? ಇಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಸರದಲ್ಲಿ ಹುಟ್ಟಿ ಬೆಳೆದು ಚಲಿಸುತ್ತಿದ್ದಾರೆ. ಎಲ್ಲರೂ ಒಂದೇ ಪರಿಸರದಲ್ಲಿ ಹುಟ್ಟಲು ಸಾಧ್ಯವಿಲ್ಲ. ಎಲ್ಲರಿಗೂ ಅವರದೇ ಆದ ನಂಬಿಕೆ, ಆಚಾರ, ವಿಚಾರ, ಭಾಷೆ, ಸಂಸ್ಕೃತಿ ಇದೆ. ಅವರ ಪೋಷಕರು ಹಾಕಿಕೊಟ್ಟ ಬೇಲಿಯೊಳಗಡೆ ಬದುಕನ್ನು ಗ್ರಹಿಸುತ್ತಾರೆ. ಅದನ್ನು ಬಲವಾಗಿ ಬೆಳೆಸಲು ಹರಸಾಹಸ ಮಾಡುತ್ತಾರೆ. ಅವರವರ ಬೇಲಿಯ ಪರಿಸರ ಅವರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತದೆ. ಈ ಪರಿಸರವನ್ನು ದಾಟಲು ಹಲವಾರು ಪ್ರಯತ್ನಿಸಿದ್ದಾರೆ, ಹಲವಾರು ದಾಟಿದ್ದಾರೆ. ಬಾಕಿ ಉಳಿದವರು ತಮ್ಮ ಬೇಲಿಯ ಸಂವಿಧಾನ ಜೊತೆ ಬದುಕುತ್ತಿರುತ್ತಾರೆ. ಈ ಬದುಕು ಒಂದು ಮೋಹಕ, ರಂಜಕ, ಭಾವಕ, ಕರುಣಾಮೈತ್ರಿಯ ಪ್ರತೀಕ, ಸಾಧನೆಯ ಆಗರ, ಕ್ರಿಯಾಶೀಲತೆಯ ನವಿರು, ನೋವು ಅವಮಾನಗಳ ಸಂತಸದ ಬಯಲು, ಸಹನಶೀಲ ಅಷ್ಟೇ ಕ್ರೂರ ಕೂಡ. ಅದೆಷ್ಟೊಂದು ಜನರು ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ತನವನ್ನು ಸಾಬೀತುಪಡಿಸಲು ಶ್ರಮ ಪಡುತ್ತಿರುತ್ತಾರೆ. ಅದೆಷ್ಟೊಂದು ಜನರು ಹೊರಗಿನ ದುಃಖ, ದುಮ್ಮಾನ, ಸಂಕೀರ್ಣತೆಯ ಸಂದಿಗ್ಧತೆಯನ್ನು ಅರಿಯದೆ, ಅದು ಯಾವುದೋ ಗೊತ್ತಿಲ್ಲದ ರೂಹಿನಲ್ಲಿ ಯಾವ ಸಂಕಷ್ಟಗಳನ್ನು ನೋಡದೆ ತಮ್ಮ ಅರಿಗಿನ ಮನೆಯಲ್ಲಿ ಜೀವಿಸುತ್ತಿದ್ದಾರೆ. ಒಬ್ಬರಿಗೆ ಎಲ್ಲವೂ ದಕ್ಕುತ್ತದೆ, ಮತ್ತೊಬ್ಬರಿಗೆ ಜೀವನ ಪರ್ಯಂತ ಏನೂ ದಕ್ಕುವುದಿಲ್ಲ. ಬದುಕು ಒಂದು ವಿಚಿತ್ರ ಸಂತೆ. ಈ ಸಂತೆಯ ವ್ಯಾಪಾರದಲ್ಲಿ ಯಾರ್ಯಾರು ಯಾವ ಯಾವ ಯಾವುದನ್ನು ಖರೀದಿಸಿಕೊಳ್ಳುತ್ತಾರೆ, ಯಾವ ಯಾವುದನ್ನು ಮುಂದೂಡುತ್ತಾರೆ ತಿಳಿಯುವುದಿಲ್ಲ. ಆದರೆ ಆಶಾಭಾವನೆಯಿಂದ ನಾಳೆಯ ಬದುಕನ್ನು ನೋಡಲು ಕನಸು ಕಾಣುವುದನ್ನು ಬಿಡುವುದಿಲ್ಲ. ಹೌದು, ನಾಳೆ ಬದುಕು ಹಸನಾಗಬಹುದು, ಹೊಸ ಬೆಳಕು ಮೂಡಬಹುದೆಂದು ತಮಗೆ ದೊರೆತ ಅವಕಾಶದಲ್ಲಿ ಕಾರ್ಯತತ್ಪರವಾಗುತ್ತಾರೆ. ಆದುದರಿಂದ ಬದುಕು ಅನೇಕರಿಗೆ ಪಾಠ ಕಲಿಸಿದೆ. ಬದುಕಿನಿಂದ ದೊರೆತ ಅನುಭವಗಳನ್ನು ಹಂಚುತ್ತಾ ಸಾಗಬೇಕು. ಈ ಅನುಭವಗಳನ್ನು ಮತ್ತೊಬ್ಬರಿಗೆ ಹೊಸ ಹುಟ್ಟನ್ನು ನೀಡಲು ಸಹಕಾರಿಯಾಗಬೇಕು. ಏಕೆಂದರೆ ಬದುಕನ್ನು ಮುರಿದು ಕಟ್ಟಲು ಅದೆಷ್ಟೊಂದು ಜನರು ಹರಸಾಹಸ ಮಾಡುತ್ತಿರ್ತಾರೆ ಮಾಡಿದ್ದಾರೆ. ಬದುಕಿನ ಪ್ರತಿ ಹೆಜ್ಜೆಗಳನ್ನು ಅತ್ಯಂತ ಎಚ್ಚರದಿಂದ ಇಟ್ಟರೂ ಬದುಕು ಯಾವ ಯಾವ ಕ್ಷುಲ್ಲಕ ಕಾರಣಕ್ಕೂ ಕೈಯಿಂದ ಜಾರುತ್ತಿದೆ. ಪ್ರಕೃತಿ ಕೊಡಮಾಡಿದ ಈ ಬದುಕನ್ನು ನಾವು ಸದಾ ಸೃಜನಶೀಲವಾಗಿ ಕ್ರಿಯಾಶೀಲತೆಯಿಂದ ಕುಟಿಯಬೇಕು. ಈ ಒಮ್ಮೆಯ ಅವಕಾಶದ ಪೂರ್ಣಕ್ಕೆ ಸಾರ್ವಕಾಲಿಕ ಪಠ್ಯದ ಚಿಂತನೆಗೆ ಆಗು ಮಾಡಿಕೊಳ್ಳಬೇಕು. ಇಷ್ಟಾದರೂ ಬದುಕು ಅಂದ್ರೆ ಏನು, ಬದುಕು ಅಂದ್ರೆ ಯಾವುದು, ಬದುಕು ಅಂದ್ರೆ ಅನುಭವಿಸುವುದಾ? ಅನೇಕ ಪ್ರಶ್ನೆಗಳಿಗೆ ಉತ್ತರವಿಲ್ಲ.